ಪ್ರಜಾಕೀಯದಿಂದ ಒಬ್ಬರಿದ್ದಾರೆ ಆಲ್ರೆಡಿ. ಸೊ ಅವರಲ್ಲಿ ಏನೇನ್ ಬದಲಾವಣೆಗಳಾಗಿದೆ ಅಥವಾ ಆ ಕ್ಷೇತ್ರದಲ್ಲಿ ಏನೇನ್? ನೋಡಿ, ಒಂದು ಸಣ್ಣ ಒಂದು ಹಳ್ಳಿಯಲ್ಲಿ ಅವರು ಒಂದು ಸಣ್ಣದ ಇದು ಮಾಡಿದ್ದಾರೆ, ಪೋಲಿಂಗ್ ಮಾಡಿದ್ದಾರೆ. ಅಲ್ಲೇನಂದ್ರೆ ಒಂದು 50,000 ಬಂದಿದೆ ಸ್ವಚ್ಛತೆಗೋಸ್ಕರ. ಅವ್ರು ಅದನ್ನ ಇಟ್ಕೊಂಡ್ಬಿಟ್ಟು 50,000 ಇದೆ ನನ್ನ ಹತ್ರ ನೋಡಿ, ದುಡ್ಡು ಬಂದಿದೆ, ನಿಮ್ಮ 10 ಮನೆ 15 ಮನೆ ಇದೆ ರೋಡಲ್ಲಿ, ಇಲ್ಲಿ ಸ್ವಚ್ಛತೆಗೆ 50,000 ಖರ್ಚು ಮಾಡ್ಬೇಕು ನಾನು, ಓಕೆನಾ? ಇದನ್ನ ನೀವೇ ಮಾಡ್ಕೊಂಡ್ರೆ, ನಿಮ್ ಮನೆ ಮುಂದೆ ನೀವೇ ಕ್ಲೀನ್ ಆಗಿ ಇಟ್ಕೊಂಡ್ರೆ ಈ ದುಡ್ಡು ನಿಮ್ಗೆ ಹಂಚ್ಬಿಡ್ತೀನಿ ನಾನೆಲ್ಲ ಡಿವೈಡ್ ಮಾಡಿ, ನಿಮ್ ಟ್ಯಾಕ್ಸ್ ಮನಿ ನಿಮಗೆ ಹೋಗಿ. ಇಲ್ಲ, ನಾನು ಯಾರ ಕರೆದ್ ಕೆಲಸ ಮಾಡಿದ್ದೆ ಅನ್ಕೊಳ್ಳಿ, ನಿಮ್ಗೆ ಫಸ್ಟ್ ಆಫ್ ಆಲ್ ಆ ಜವಾಬ್ದಾರಿನೂ ಬರಲ್ಲ. ಇಲ್ಲ, ನಾನಲ್ಲಿ 30,000 ಕೊಟ್ಟು 50,000 ಹೊರಡ ಹಾಕೊಂಡ್ಬಿಡ್ಬೋದು. ಸಿ, ಇದು ನಿಮ್ ಅದನ್ನು ನಿಮ್ಮನ್ನೇ ಕೇಳ್ತೀನಿ ಮತ್ತೆ ನಾನು. ನೀವು ಎಸ್ ಅಂದ್ರೆ ನಾನು ಇದನ್ನ ನಿಮ್ಗೆ ಹಂಚ್ತೀನಿ, ಬಟ್ ನೀವು ಸ್ವಚ್ಛತೆ ಇಟ್ಕೊಳ್ಳೇಬೇಕಾಗ ನಾನು ರಿಪೋರ್ಟ್ ಮಾಡ್ಬೇಕು ಗವರ್ಮೆಂಟ್. ಇಲ್ಲ, ನಾನು ಮಾಡಿಸ್ತೀನಿ ಅಂತ ಜನ ಎಲ್ಲ ಹೇಳಿದಾರೆ. ಇಲ್ಲ, ನಮ್ಗೆ ಕೊಡಿ, ದುಡ್ಡು ನಾವೇ ಮಾಡ್ಕೊಂತೀವಿ. ಸಿ, ವಂಡರ್ಫುಲ್ ಅಲ್ವಾ? ಆತರ ಒಂದೊಂದು ಹಳ್ಳಿಗಳ ಸ್ಟಾರ್ಟ್ ಆಯ್ತು, ಒಂದು ವಾರ್ಡ್ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ. ಇದಕ್ಕಿನ್ನ ಇನ್ನೇನ್ ದೇಶ ಉದ್ದಾರ? ಜನ ಅಷ್ಟು ಅವೇರ್ನೆಸ್ ಆಗ್ತಾರೆ, ಜನ ಸ್ವಚ್ಛತೆ ಮಾಡ್ಕೊಂತಾರೆ, ಜನ ಕೇಳ್ತಾರೆ. ನಾವು ಬರೀ ಕಿರ್ಚಾಟ ಕೂಗಾಟ ಫೂಲಿಶ್ನೆಸ್ ಗೆ ಯಾವ್ಯಾವ್ದೋ ಬ್ಯಾಡದಿರೋ ವಿಷಯಕ್ಕೆ ನಾವು ಜಗಳ ಆಡ್ತಿದ್ರೆ ದೇಶ ಹೆಂಗ್ ಚೆನ್ನಾಗಾಗುತ್ತೆ? ನಾನು ಪ್ರಧಾನ ಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ ಅಂದ್ರು. ಸೊ ಅವರನ್ನು ನಾವು ನಂಬುತ್ತೇವೆ, ನಮ್ಮ ದೇಶದ ಜನನು ನಂಬುತ್ತೆ. ಸೊ ಈಗೇನ್ ನಡೀತಾ ಇದೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತು. ಸೊ ನೀವು ಕೂಡ ನಾನ್ ಸೇವಕ ಅಥವಾ ನಾನ್ ಕೆಲಸಗಾರ ಅಂತ ಹೇಳ್ಕೊಂಡು ಬಂದು ಆಮೇಲೆ ಕರಪ್ಟ್ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಅಥವಾ ನೀವು ಅಂತ ಹೇಳಿದ್ರೆ ಅಥವಾ ನಿಮ್ ಜೊತೆ ಎಲ್ಲರೂ ಕರಪ್ಟ್ ಆಗಲ್ಲ ಅಂತ ಏನ್ ಗ್ಯಾರಂಟಿ? ನಾನು ಅದಕ್ಕೆ ಅವಕಾಶನೇ ಕೊಡ್ಬಿಡಿ ಅಂತ ಜನಕ್ಕೆ ಹೇಳ್ತಾ ಇರೋದು. ನಾನು ಯಾವಾಗ ಕರಪ್ಟ್ ಆಗ್ತೀನಿ? ನೀವು ಕೇಳದೆ ಇದ್ದ ನಾನು ಕರಪ್ಟ್ ಆಗ್ತೀನಿ. ನಾನು ಯಾಕೆ ಇದನ್ನ 10 ಸತಿ ಹೇಳ್ತೀನಿ ಅಂದ್ರೆ, ನೀವು ಕೇಳೋವಂತವರಾಗಿ, ರೋಡಲ್ಲಿ ನಿಲ್ಸಿ ಕೇಳೋ ತರ ಆಗಿ, ನಿಮಗ್ ನಾವು ಭಯ ಪಡೋ ತರ ಆಗ್ಬೇಕು ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ. ನಾನು ದೊಡ್ಡ ವ್ಯಕ್ತಿನ ಆಯ್ಕೆ ಮಾಡ್ಬಿಡಿ, ನಾನು 4 ಕಾರಲ್ಲಿ ಬಾಡಿ ಬಿಲ್ಡರ್ ಇಟ್ಕೊಂಡು ಹೋಗ್ತೀನಿ. ನನಗ ನೀವು ನನ್ನ ಹತ್ರನೂ ಬರೋಕ್ಕಾಗಲ್ಲ, ಹಂಗ್ ಮಾಡಬೇಡಿ. ನೀವು ರೋಡಲ್ಲಿ ನಿಲ್ಸಿ ಕೇಳೋ ಅಂತ ಇಟ್ಕೊಳ್ಳಿ, ನೀವು ನಾಯಕರಾಗ್ತೀರ. ನಾಯಕ ನಾಯಕ ಅಂತ ಹೋದ್ರೆ ನೀವು ಏನ್ ಹೇಳಿ ಹಂಗೇ ಇರ್ತೀರ. ನೀವು ಸಾಮಾನ್ಯ ಪ್ರಜೆಯಾಗಿ ಅಯ್ಯೋ ಏನೋ ಸ್ವಾಮಿ ಹೇಳಿದ್ರು ಮಾಡ್ತಾ ಇಲ್ಲ, ಯಾಕೆ ಮಾಡಲ್ಲ ಅನ್ನೋ ಯುವಕರು ಬೆಳೆಸ್ಕೊಳ್ಳಿ. ಆಗಲ್ವಾಗ್ರು ಇವತ್ತು ಹುಡುಗರೆಲ್ಲ ಮಾತಾಡಿದ್ರು ಗೊತ್ತ, ಹೇಳಿದ್ರಲ್ಲ ಸಾರ್ ನೀವು ಬಿಟ್ರು ನಾವು ಬಿಡಲ್ಲ ಅಂತ. ಅದು ನಿಜವಾದ ಏನೋ ಪವರ್ ಆಫ್ ಯೂತ್ ಅಂದ್ರೆ, ಆ ಯೂತ್ಸ್ ಎಲ್ಲ ಹೇಳಿ ಯಾಕೆ ಮಾಡಲ್ಲ ಸರ್, ನಾವು ಇದಕ್ಕೆ ಓಟ್ ಹಾಕ್ತೀವಿ, 1 ರೂಪಾಯಿ ಬೇಡ, ನಮ್ಗೇನು ಕೊಡಬೇಡಿ, ನೀವು ಪ್ರಚಾರ ಗೀಚಾರ ಬೇಕಾಗಿಲ್ಲ, ಹಿಂಗೆ ಮಾಡಬೇಕು, ನಾಳೆ PPT ಪ್ರೆಸೆಂಟೇಷನ್ ಕೊಟ್ಟು ನಮ್ಗೆ ಹೇಳ್ಬೇಕು, ಕೊಡ್ಲಿಲ್ಲ ಅಂದ್ರೆ ಮನೆಗೆ ಬರ್ತೀವಿ ನಾವು, ಕೆಳಗೆ ಇಳಿಸ್ತೀವಿ ನಿಮ್ಮನ್ನ ಅಂತ ಹೇಳಿ. ಅದು ನಿಜವಾದ ಪ್ರಜಾಕೀಯ. ಈಗ ಆಗಿರುವಂತಹ ಒಂದಷ್ಟು ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ವ್ಯೂಸ್ ಅನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗ 5 ರಾಜ್ಯಗಳಲ್ಲಿ ಬಂದಂತಹ ರಿಸಲ್ಟ್, ಸೊ ಇದು ಯಾವ್ದರ ದಿಕ್ಸೂಚಿ ಅಂತ ಅನ್ಸುತ್ತೆ? ಅಲ್ಲ, ನನ್ನ ಪ್ರಕಾರ ಏನೋ ಪ್ರಾದೇಶಿಕ ಪಕ್ಷಗಳು ಜಾಸ್ತಿ ಪ್ರಬಲ ಆಗ್ತಾ ಹೋಗುತ್ತೆ. ಇನ್ನು ನ್ಯಾಷನಲ್ ವೈಡ್ ಏನ್ ಹೇಳಿ ನಾನು ಅಲ್ಲಿ ಕೂತ್ಕೊಂಡು ಇಡೀ ಇಂಡಿಯಾನ ಆಳ್ತೀನಿ ಅನ್ನೋದು ಕಷ್ಟ, ಅದು ಯಾವತ್ತಿದ್ರು ಕಷ್ಟನೇ ಅದು. ಯಾಕಂದ್ರೆ ನೋಡಿ, ನೀವು ಸುಮ್ನೆ ಒಂದು ಹಿಸ್ಟ್ರಿ ಬ್ಯಾಕ್ ಹೋಗಿ ನೋಡಿ, ಫಸ್ಟ್ ಹೆಂಗಿತ್ತಂದ್ರೆ ವಿಶಾಲ ಭಾರತ ಹೆಂಗಿತ್ತಂದ್ರೆ ಬರ್ಮಾ ಗಿರ್ಮಾ ನೇಪಾಳ ಎಲ್ಲ ಅಫ್ಘಾನಿಸ್ತಾನವರೆಗೂ ನಮ್ ದೇಶ ಇತ್ತು. ಬರ್ತಾ 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 ಅದು ನೇಚರ್, ಅದು ನಮ್ಮ ಗುರುಗಳು ಕಾಶಿ ಸರ್ ತುಂಬಾ ಚೆನ್ನಾಗಿ ಹೇಳೋದು, ನೇಚರ್ನ ಅದು ಡಿವೈಡ್ ಆಗ್ಲೇಬೇಕು. ಮರ ಇಷ್ಟೇ, ಗಿಡ ಇಷ್ಟೇ ಇರುತ್ತೆ, ಬೆಳೀತಾ ಬೆಳೀತಾ ಒಂದ್ರೆಂಬೆ ಹಂಗೋಗುತ್ತೆ, ಒಂದ್ರೆಂಬೆ ಹಿಂಗೋಗುತ್ತೆ. ಸಂಸಾರದಲ್ಲೂ ಅಷ್ಟೇ, ಒಬ್ಬ ಮಗ ಆ ಕಡೆ ಹೋಗ್ತಾನೆ, ಒಬ್ಬ ಮಗ ನಾವು ನನ್ನ ಮಕ್ಕಳೆಲ್ಲ ಒಂದೇ ರೂಮಲ್ಲಿ ಆಟ ಆಡ್ತಿದ್ರು ಅನ್ನೋದು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬೆಳರ ಮೇಲೆ ಅವನೊಂದ್ ಕಡೆ ಹರ್ಕೊಂಡು ಹೋಗ್ತಾನೆ, ಇವನೊಂದ್ ಕಡೆ ಅವಳೊಂದ್ ಕಡೆ ಹೋಗ್ತಾಳೆ, ಸಹಜ, ಅದು ಪ್ರಕೃತಿ ಧರ್ಮ. ಅದು ಅದೇ ತರ ಬೆಳೀತಾ ಬೆಳೀತಾ ಸಮಾಜಗಳು ಒಡಿತಾ ಹೋಗುತ್ತೆ. ಅಂದ್ರೆ ಏನೋ ಭಾರತದಲ್ಲಿ ನೇಪಾಳ ಬೇರೆ ಆಯ್ತು, ಪಾಕಿಸ್ತಾನ ಬೇರೆ, ಅಫ್ಘಾನಿಸ್ತಾನ ಬೇರೆ, ಈ ಕಡೆ ಬರ್ಮಾ ಬೇರೆ, ಭೂತಾನ್ ಬೇರೆ ಆಯ್ತು. ಸೊ ಆಗ್ತಾ ಹೋಗುತ್ತೆ. ಅದೇ ತರ ನೆಕ್ಸ್ಟ್ ಇಂಡಿಯಾದಲ್ಲೂ ಅಷ್ಟೇ, ನೀವು ಒಂದೇ ಕಡೆಯಿಂದ ನಾನು ಮಾಡ್ತೀನಿ ಅಂತ ಆಗಲ್ಲ, ಯಾಕಂದ್ರೆ ಆಗಲ್ಲ, ಪ್ರೆಷರ್ಗೆ ಆಗಲ್ಲ. ಈ ಜನಸಂಖ್ಯೆ ಬೆಳೀತಾ ಇದೆ, ಟೆಕ್ನಾಲಜಿ ಬೆಳೀತಾ ಇದೆ, ಸೊ ಪ್ರಾದೇಶಿಕ ಪಕ್ಷಗಳು ಇದಾಗ್ತಾ ಹೋಗುತ್ತೆ. ಅದಕ್ಕೆ ವಾಜಪೇಯಿ ಅವರ ಕಡೆ ಬಹಳ ಚೆನ್ನಾಗಿ ಹೇಳಿದ್ರಂತೆ, ಸಣ್ಣ 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 ರಾಜ್ಯಗಳಾಗಬೇಕು, ಆಡಳಿತ ಮಾಡೋದು ಈಸಿ ಆವಾಗ ಅಂತ. ಯಾವುದೋ ತೆಲಂಗಾಣ ಆಂಧ್ರಪ್ರದೇಶ್ ಬೇರೆ ಆದಾಗ ಮೋದಿಯವರೇ ಒಂದು ಸ್ಪೀಚಲ್ಲಿ ಹೇಳಿದ್ರು, ಅವ್ರ ಆಸೆ ಇದ್ದಿತ್ತು ಆಕ್ಚುಲಿ, ಸಣ್ಣ 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 ರಾಜ್ಯಗಳಾಗ ಅವರವರೇ ಅಲ್ಲಿ ಮಾಡುವಂತ ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್ ಆದಾಗ ಅದ್ಭುತ ಆಗುತ್ತೆ. ಫೈನ್, ಹಾಗಾದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಏನಿರುತ್ತೆ ನಿಮ್ಮ ತಂತ್ರಗಳು ಅಥವಾ ತಂತ್ರಗಳು? ನೋಡಿ, ನಿಮ್ಮಂತ ಯುವಕರುಗಳು ಬರಬೇಕು, ಇದನ್ನ ತಿಳ್ಕೊಬೇಕು. ಎಲ್ಲದಕ್ಕಿಂತ ನಾನು ಹೇಳ್ತೀನಿ ಕೇಳಿ, ತುಂಬಾ ಜನ ಪ್ರಜಾಕೀಯದ ಬಗ್ಗೆ ಮಾತಾಡ್ತಾರೆ, ಒಂದ್ ವೆಬ್ಸೈಟ್ ನೋಡಿರಲ್ಲ, ಒಂದ್ ಆಪ್ ನೋಡಿರಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಒಂದ್ ಪೇಜ್ ಓದೋಷ್ಟು ಪೇಷನ್ಸ್ ಇಲ್ಲ ಯಾರಿಗೂ. ಈ ಹೆಂಗೆ ಸಾಧ್ಯ? ನೀವು ಪರಿಶ್ರಮ ಪಡೆದೆ ನಾನು ಏನೋ ಆಗ್ಬೇಕು ಅಂದ್ರೆ, ಒಬ್ಬ ಹೀರೋ ಆಗ್ಬೇಕು ಬಂದ್ರೆ ಹೋಗಿ ಜಿಮ್ ಮಾಡ್ತಾನೆ, ಇದ್ ಮಾಡ್ತಾನೆ, ಪಲ್ಟಿಗಳು ಹೊಡಿತಾನೆ, ಫೈಟ್ ಕಲಿತಾನೆ, ಹಾರ್ಸ್ ರೈಡಿಂಗ್ ಕಲಿತಾನೆ. ನಾನು ಹೇಳಿದ್ ಅಟ್ಲೀಸ್ಟ್ ನೀವು ವೋಟ್ ಹಾಕಕ್ ಮುಂಚೆ ನೋಡ್ರಪ್ಪ, ನೀವು ನಾನು ಏನ್ ಹೇಳ್ತೀನಿ ಬಿಡ್ತೀನಿ ಬಿಟ್ಬಿಡಿ, ಒಂದೇ ಒಂದ್ ಪೇಜ್ ಓದೋಷ್ಟು ತಾಳ್ಮೆ ಇಲ್ವಾ? ಸಿ, ದಯವಿಟ್ಟು ಓದಿ, ನಿಮ್ ಸಜೆಷನ್ ಏನಾರ ಕೊಡಿ, ಸಿ ಮಾಡೋಣ, ಒಂದ್ ಹೋಪ್ಸ್ ಕಳ್ಕೊಂಬೇಡಿ ಅಂತ. ಅದರ್ವೈಸ್ ನೀವು ಬೈಕ್ ಕೂತ್ಕೊಂಡ್ಬಿಡಿ, ಅಟ್ಲೀಸ್ಟ್ ಆರಾಮಾಗಿ ಇದ್ಬಿಡಿ, ಬಿಟ್ಬಿಡಿ. ಅವ್ರಿಗೆ ನಮಸ್ಕಾರ ಹೇಳ್ಕೊಂಡು ಸರ್ ಚೆನ್ನಾಗಿ ಮಾಡಿ ಸರ್ ನೀವೇನೋ ಅಂತ ಬಿಟ್ಬಿಡಿ. ನಾವು ಅವ್ರಿಗೂ ಬೈಕ್ ಕೊಂಡು ನಮ್ಮನ್ನಾವು ಬೈಕ್ ಕೊಂಡು ಏನು ಆಲ್ಟರ್ನೇಟಿವ್ ಹುಡುಕಿದೆ? ಇಟ್ ಈಸ್ ರಾಂಗ್ ಆಕ್ಚುಲಿ.